ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಋಣ್ಮನದಲ್ಲಿ ಸ್ಮರಿಸಿಕೊಂಡು ಬಸವಾವಾಹಿನಿಯನ್ನು ವೀಕ್ಷಿಸುತ್ತಿರುವಂತಹ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ, ನೀನೇ ಒಳಹೊಕ್ಕು, ಏನು ನುಡಿಸಿದೊಡನೆ ನಾನುಡಿವೆ ಗುರುವೆ, ಕೃಪೆಯಾಗು. ನಾವೀಗ ಮೈಲಾರು ಬಸವಲಿಂಗ ಶರಣರ ತ್ರಿವಿಧಿಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ತುಂಬಿರುವಂತಹ ಅವರ ಗುರುವಿನ ಬಗ್ಗೆ ಅಪಾರವಾದ ಗೌರವ ಹಾಗೂ ಆ ಜ್ಞಾನವನ್ನು, ಗುರುವಿಲ್ಲದೆ ಯಾವ ಜ್ಞಾನವೂ ನಮಗೆ ಸಿಗೋದಿಲ್ಲ ಎನ್ನುವಂತಹ ವಿಚಾರದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಿಂದ ನೋಡ್ತಾ ಬಂದಿದ್ದೀವಿ. ಕಂಡುದ ಹಿಡಿಯಲಲ್ಲದೆ ಕಾಣದುದ ಹಿಡಿದಿಯನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಕುಹೇಶ್ವರ ಎನ್ನುವ ಅಲ್ಲಮ ಪ್ರಭುದೇವರ ವಚನದಂತೆ ಮಾನವನ ಒಂದು ಗುರಿ ಏನಪ್ಪ ಅಂದರೆ, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಆ ಸತ್ಯವನ್ನು ಅರಿಯುವಂತಹ, ಶೋಧನೆ ಮಾಡುವಂತಹ ಒಂದು ಕಾರ್ಯ ಅಂದರೆ ಶರಣರ ಒಂದು ನಿಲುವುದು. ಅಂದರೆ ಸತ್ಯವನ್ನು ಅರಿಯುವುದು, ಸತ್ಯದ ಅನ್ವೇಷಣೆ. ಆ ಸತ್ಯ ನಮಗೆ ದೊರಕಬೇಕಂದ್ರೆ ಏನು ಮಾಡಬೇಕು ಅಂದರೆ, ಯಾರನ್ನಿಲ್ಲಿ ಕಳಿಸಿರ್ಬೋದು, ಯಾವ ಉದ್ದೇಶಕ್ಕಾಗಿ ಕಳಿಸಿರ್ಬೋದು, ನಾನಿಲ್ಲಿ ಯಾತಕ್ಕೋಸ್ಕರ ಬಂದೆ, ಈ ಜಗತ್ತು ಅಂದ್ರೇನು, ನಾನು ಅಂದ್ರೆ ಯಾರು, ಇದೆಲ್ಲ ತಿಳ್ಕೊಳ್ಳೋದು ಮಾನವ ಜನ್ಮದ ಒಂದು ಸಾರ್ಥಕತೆ. ಆದರೆ ಇಲ್ಲಿ ಏನಾಗಿಬಿಟ್ಟಿದೆ ಅಂದರೆ, ನಾವು ಆ ಒಂದು ದೇವರನ್ನು, ಕಾಣಬಾರದ ದಿವ್ಯ ಶಕ್ತಿ ದೇವರನ್ನು ಎಲ್ಲೆಲ್ಲೋ ಎಲ್ಲೆಲ್ಲೋ ಹುಡುಕೊಂತ ಹೊರಟಿದ್ದೀವಿ. ಎಲ್ಲಿರ್ಬೋದು ಆ ದಿವ್ಯ ಶಕ್ತಿ? ಅದರಲ್ಲಿ ಹುಡುಕ್ತೀವಿ, ಕಲ್ಲಿನಲ್ಲಿ ಹುಡುಕ್ತೀವಿ, ಮಣ್ಣಲ್ಲಿ ಹುಡುಕ್ತೀವಿ, ಅಡವಿಯಲ್ಲಿ ಹುಡುಕ್ತೀವಿ, ನೀರಲ್ಲಿ ಹುಡುಕ್ತೀವಿ. ಅದಕ್ಕೆ ಹೇಳ್ತಾರೆ ಪ್ರಭುದೇವರು, ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದಿಹೆನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ನೋಡಪ್ಪ, ನೀನು ಯಾವುದರಲ್ಲಿ ಇದೆ ಅನ್ನೋದನ್ನು ಕಾಣಲಾರ್ದೆ ಎಲ್ಲೆಲ್ಲೋ ಹುಡುಕೊಂತ ಹೊರಟಿದೀಯ. ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಎಲ್ಲಿ ಸಿಗುತ್ತೆ ನಮಗೆ ಆ ಸತ್ಯದ ಅರಿವು ಅಂದರೆ, ಗುರುವಿನ ಪಾದವನ್ನು ಹಿಡಿದಾಗ, ದೃಢವಾಗಿ ನೀನು ಗುರುವನ್ನು ನಂಬಿದಾಗ. ಇಲ್ಲಿ ಗುರು ಅಂದ ತಕ್ಷಣ ಹೊರಗಿನ ಆ ಒಂದು ಗುರುತ್ವದ ಬಗ್ಗಿನ ನಾವಿಲ್ಲಿ ಏನಪ್ಪ ಅಂದರೆ, ನನ್ನೊಳಗಿರುವಂತಹ ಅಂತರಂಗದ ಅರಿವೆಂಬ ಗುರುವನ್ನು, ಅರಿವೆಂಬ ಗುರುವನ್ನು ನಾವಿಲ್ಲಿ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗ್ತದೆ ಶರಣ ಬಂಧುಗಳೇ. ಇಲ್ಲಿ ಮೈಲಾರು ಬಸವಲಿಂಗ ಶರಣರು ಹೇಳ್ತಾರೆ, ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ, ಶರಣ ಸಂತತಿಗೆ ನೀ ಕರ್ತನೆಂದೆರಗಿರ್ಪೆ ನಡಿ ಗುರುವೇ ಕೃಪೆಯಾಗು. ಈಗ ನೋಡ್ರಿ ಏನು ಹೇಳ್ತಾರೆ ಅಂದರೆ, ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ. ಭವಭಾವಗಳಲ್ಲಿ ಇರುವವರು, ಬರುವವರು, ಮತ್ತು ಈ ಭವಬಂಧನದ ಚಕ್ರದಲ್ಲಿ ಹುಟ್ಟು ಸಾವುಗಳ ಒಂದು ಆ ಚಕ್ರದಲ್ಲಿ ಬಳಲುವವರು ಯಾರಪ್ಪ ಅಂದರೆ ನರಮಾನವರು. ಅಂದರೆ ಅವರು ಯಾವುದೇ ಒಂದು ಸತ್ಯವನ್ನು ಅರಿಯಲಾರದೆ ಸುಮ್ಮನೆ ಪಶು ಪಕ್ಷಿಗಳಂತೆ ಬಾಳಿ ಆ ಒಂದು ಭವಬಂಧನದಲ್ಲಿ ಸಿಲುಕಿ ಏನು ಮಾಡ್ತಾರೆ, ಕಾಲಚಕ್ರದಲ್ಲಿ ಹುಟ್ಟು ಸಾವುಗಳ ಮಧ್ಯೆ, ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಜನನೀ ಜಠರೆ ಅನ್ನುವಂತಹ ಆ ಒಂದು ಮಾತಿನಂತೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಆ ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ. ಇಲ್ಲಿ ಭಗವಂತ ನಮಗೆ ಏನು ಮಾಡಿದ್ದಾನೆ ಅಂದರೆ, ಆ ಪರಮಾತ್ಮ ಎಲ್ಲವನ್ನ ಜಗತ್ತಿನಲ್ಲಿ ಹರಡಿದ್ದಾನೆ, ಎಲ್ಲವನ್ನ ಕೊಟ್ಟಿದ್ದಾನೆ ಭಗವಂತ. ಸಾರೆ ಚೆಲ್ಲಿದೆ ಮುಕುತಿ, ಆ ಒಂದು ಒಳ್ಳೆಯದನ್ನು ಇಟ್ಟಿದ್ದಾನೆ, ಕೆಟ್ಟದನ್ನು ಇಟ್ಟಿದ್ದಾನೆ, ಬುದ್ಧಿಯನ್ನು ಇಟ್ಟಿದ್ದಾನೆ, ವಿವೇಕವನ್ನು ಇಟ್ಟಿದ್ದಾನೆ, ಜ್ಞಾನವನ್ನು ಇಟ್ಟಿದ್ದಾನೆ, ಅಜ್ಞಾನವನ್ನು ಕೂಡ ಅಲ್ಲಿ ಇದೆ. ಅರಿತರೆ ಶರಣ, ಮರೆತರೆ ಮಾನವ. ನಾವು ಈ ಮಾನವ ಜನ್ಮ ಏನು ಅರಿವಿನ ಜನ್ಮ ಇದೆಯಲ್ಲ, ಆ ಮಾನವ ಜನ್ಮವನ್ನು ನಾವು ಅರಿತುಕೊಳ್ಳಾರ್ದೆ ಪಶು ಪಕ್ಷಿಗಳಂತೆ ಬಾಳಿ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಭವಬಂಧನದಲ್ಲಿ ಸಿಲುಕಿ ಇರುವವರು, ಬರುವವರು, ಇವರೆಲ್ಲ ಏನು ಅಂದರೆ, ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ. ಪರಮಾತ್ಮ ಏನು ತಲೆ ಮೇಲೆ ಹಾಕ್ಕೊಳಲ್ಲ, ಅವನು ಏನು ಮಾಡ್ತಾನಪ್ಪ ಅಂದರೆ, ಎಲ್ಲವನ್ನು ಕೊಟ್ಟಿದ್ದಾನೆ, ನೀನೇನು ಆರಿಸ್ಕೊಂತೀಯೋ ಆರಿಸ್ಕೋ, ನೀನೇನು ಸಾಧನೆ ಮಾಡಿ ಮೇಲೆ ಬರ್ತೀಯೋ, ಸತ್ಯವನ್ನು ಅರಿತೀಯೋ ಅಥವಾ ಪಶು ಪಕ್ಷಿಗಳಿಂದ ಬಾಳಿ ಹೋಗ್ತೀಯೋ ಗೊತ್ತಿಲ್ಲ ನನಗೆ. ಅದೇನಾಗುತ್ತೆ ಅಂದರೆ, ಆ ಒಂದು ಸತ್ಯದ ಅರಿವು ಯಾರಿಗಿರ್ತದಪ್ಪ ಅಂದರೆ, ಈ ಭವಬಂಧನವನ್ನು, ಭವಚಕ್ರವನ್ನು ಮೀರಿ ಇಲ್ಲಿ ಆ ಶರಣರು ಭಕ್ತಿಯನ್ನು
ಹಿಡ್ಕೊಂಡು ಆ ಸದ್ಗುರುವಿನನ್ನು ನಂಬಿಕೊಂಡು ಅರಿವನ್ನು ಜಾಗೃತ ಮಾಡಿಕೊಂಡು ಬಾಳಿ ಹೋದವರು ಶರಣರು. ಅದಕ್ಕೆ ಹೇಳ್ತಾರೆ, ಶರಣಗಣಕ್ಕೆ ಕಾರಣ ಯಾರಪ್ಪ ಅಂದರೆ ಪರಮಾತ್ಮ. ಈ ನರಜೀವಿಗಳಿಗೆ ಕಾರಣ ಆದರೆ ಈ ಒಂದು ಶರಣ ಸಂತತಿಗೆ, ಶರಣರ ಒಂದು ಸಮೂಹಕ್ಕೆ, ಜ್ಞಾನಿಗಳಿಗೆ ಕಾರಣ ಯಾರಪ್ಪ ಅಂತಂದರೆ ಗುರು, ಸದ್ಗುರು. ಅದಕ್ಕೋಸ್ಕರ ನಾನು ನಿನ್ನ ಪಾದವನ್ನು ಅರಸ್ಕೊಂಡು ಬಂದಿದ್ದೀನಿ ಅಂಥೇಳಿ ಮೈಲಾರಂ ಬಸವಲಿಂಗ ಶರಣರು ಆ ಗುರುವಿನ ಬಗ್ಗೆ ಅಪಾರವಾದಂತಹ ಆ ಭಕ್ತಿಯನ್ನು ಇಲ್ಲಿ ತೋರಿಸಿದ್ದಾರೆ ಶರಣ ಬಂಧುಗಳೇ. ಅವರು ಮತ್ತೆ ಹೇಳ್ತಾರೆ, ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ನನಗೆ ಗೊತ್ತಾಯ್ತೀಗ. ಪರಮಾತ್ಮನನ್ನು ನಂಬಿದರೆ ಅವನೇನು ನಮಗೆ ಅರಿವನ್ನು ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಅವಕಾಶ ಕೊಟ್ಟಿದ್ದಾನೆ, ನಮಗೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ, ಆದರೆ ಅರಿವನ್ನು ಕೊಡುವಂತಹ ಆ ಜ್ಞಾನ, ತೀಕ್ಷ್ಣವಾದ ಜ್ಞಾನವನ್ನು ಕೊಡುವಂತಹ ಪರಮಾತ್ಮನಿಂದ ಸಾಧ್ಯವಿಲ್ಲ. ಅದಕ್ಕೆ ಯಾರಿಂದ ಸಾಧ್ಯ ಅಂದರೆ ಇಲ್ಲಿ ಗುರುವಿಗೆ ಮಾತ್ರ ಸಾಧ್ಯ. ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ಆ ಪರಮಾತ್ಮನನ್ನು ನಂಬಿಕೊಂಡು, ಕಾಣಲಾರದ ಆ ಪರಮಾತ್ಮನನ್ನು ನಂಬಿಕೊಂಡು ನೀ ಸುಮ್ಮನೆ ನಿನ್ನ ಜೀವನವನ್ನು ಸಾಗಿಸ್ಕೊಂಡು ಹೋದರೆ ಅಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಅರಿವನ್ನು ಕೊಡುವ ಆತ ಗುರು ನಮಗೆ ಸಿಗದೇ ಇದ್ದರೆ ಈ ಜನ್ಮ ವ್ಯರ್ಥವಾಗ್ತದೆ, ವ್ಯರ್ಥವಾಗ್ತದೆ. ಎಲ್ಲರಂಗೂ ಕೂಡ ಆ ಪಶು ಪಕ್ಷಿಗಳು ಕೂಡ ಉಣ್ತವೆ, ಅವು ಕೂಡ ಮೈಥುನ, ಅವು ಕೂಡ ನಿದ್ರೆ, ಅವು ಹೊಟ್ಟೆ ಪಡೆಗೋಸ್ಕರ ದುಡಿತವೆ, ಅವು ತಾವು ಮಲಗಕ್ಕೆ ಮಳೆ ಚಳಿಗಾಳಿಗೆ ಅವು ಕೂಡ ಒಂದು ಗೂಡು ಕಟ್ಕೊಂತವೆ, ಮನೆ ಕಟ್ಕೊಂತವೆ, ಬಾಳ್ತವೆ, ಅದು ಬೇರೆ ಮಾಯಿತು. ಆದರೆ ಈ ಒಂದು ಶರಣ ಸಂತತಿಗೆ ಅಂದರೆ ನಾನು ಯಾರು ಎನ್ನುವಂಥ ಸತ್ಯವನ್ನು ತಿಳಿದುಕೊಳ್ಳುವಂತಹ ಆ ಒಂದು ಭಕ್ತ ವರ್ಗಕ್ಕೆ ಆ ಸದ್ಗುರುವನ್ನು ನಂಬಿದಾಗ ಆ ಗುರು ಹೇಳ್ತಾನೆ, ಬಾರಪ್ಪ ನಿನಗೆ ಅರಿವನ್ನು ಜಾಗೃತ ಮಾಡ್ತೀನಿ ಅಂಥೇಳಿ ಅವನ ಪಾದಕ್ಕೆ ನಾವು ಶರಣು ಹೋದಾಗ ಅವನು ಕರುಣಾದೃಷ್ಟಿಯಿಂದ ನಮಗೆ ಆ ಸದ್ಗುರು ನಮಗೆ ಶಿವಪಥವನ್ನು ಅಲ್ಲಿ ತೋರಿಸ್ತಾನೆ. ಪರಮಾತ್ಮನಿಗೆ ಬೇಕು ಅಂದರೆ ಶಿವಪಥ ನರಿವಡೆ ಗುರುಪಥ ಮೊದಲು ಅಂತ ಹೇಳ್ತಾರಲ್ಲ, ಆ ಪರಮಾತ್ಮನ ಒಂದು ದರ್ಶನ ನಮಗೆ ಸಿಗಬೇಕಾದ್ರೆ, ನಮ್ಮ ಆತ್ಮ ಸಾಕ್ಷಾತ್ಕಾರ ನಮಗೆ ಸಿಗಬೇಕಾಯ್ತು ಅಂದರೆ ಆ ಒಂದು ಸದ್ಗುರುವಿನ ನಾವು ಮೊರೆ ಹೋಗಬೇಕಾಗ್ತದೆ. ಅದಕ್ಕೆ ಹೇಳ್ತಾನೆ, ಕಾಣದ ಶಿವನಿಗೆ ಶರಣು ಹೊಕ್ಕವರಿಗೆ ಭವದುಃಖ ಮರಣ ದುಃಖಗಳು ತಪ್ಪಿದ್ದಲ್ಲ. ಆದರೆ ಗುರುವಿಗೆ ನೀನು ಶರಣಾಗತಿ ಆದೆ ಅಂದರೆ ನಿನ್ನನ್ನು ಒಳ್ಳೆಯ ಒಳ್ಳೆಯ ಒಂದು ಮೂರ್ತಿಯನ್ನಾಗಿ ಮಾಡಿ, ಒಬ್ಬ ಸುಜ್ಞಾನಿಯನ್ನಾಗಿ ಮಾಡಿ ಪರಮಾತ್ಮನಿಗೆ ಎಡೆಯಾಗುವಂಥ ಈ ಭವಚಕ್ರದಿಂದ ದೂರ ಮಾಡುವಂತಹ ಒಂದು ದೇಹ ಭಾವವನ್ನು ಅಳಿಸಿ ಅಲ್ಲಿ ಶಿವಭಾವವನ್ನು ತುಂಬುವಂತಹ, ಈ ಅಂಗವನ್ನು ಲಿಂಗಮಯವನ್ನಾಗಿ ಮಾಡುವಂತಹ ಆ ಒಂದು ಶಕ್ತಿ ಏನಾದರೂ ಇದ್ದರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಶರಣ ಬಂಧುಗಳೇ, ನಾವು ಪದೇ ಪದೇ ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ಆದರೆ ಈ ಒಂದು ಸಮಯದಲ್ಲಿ ಒಂದು ನಾವು ನೆನಪು ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿರ್ಬೋದು, ಈ ಶರೀರವನ್ನು ಕೊಟ್ಟಿರ್ಬೋದು, ಆದರೆ ಅಜ್ಞಾನವನ್ನು ಕೊಟ್ಟಾತ, ಜ್ಞಾನವನ್ನು ಕೊಟ್ಟಾತ ಸದ್ಗುರು ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳಬೇಕಂದ್ರೆ ಒಂದು ದೃಷ್ಟಾಂತ ಇಲ್ಲಿ ನೆನಪಿಗೆ ಬರ್ತದೆ. ಒಂದು ಅಲೆಕ್ಸಾಂಡರ್ ಹೆಸರನ್ನು ನಾವೆಲ್ಲವೂ ಕೂಡ ಕೇಳಿದ್ದೀವಿ, ಓದಿದ್ದೀವಿ, ಆದರೂ ಕೂಡ ಎಷ್ಟೇ ಕೇಳಿದರೂ ಕೂಡ ಅದನ್ನು ಮತ್ತು ಅಲ್ಲಿಂದಲೇ ಮರೆಯುವಂತಹದ್ದು, ಆಗಿನ ಮಟ್ಟಿಗೆ ತಿಳ್ಕೊಂತೀವಿ ಹೌದು ಅನ್ನಿಸ್ತದೆ, ಮತ್ತು ಮರುಕ್ಷಣಕ್ಕೆ ನಾವು ಮರೆತುಬಿಟ್ಟು ನಮ್ಮದೇ ಆದಂತಹ ಆ ಒಂದು ಅಜ್ಞಾನದಲ್ಲಿ ನಾವು ಮುಳುಗೋಗ್ತೀವಿ. ಒಂದು ಸಾರಿ ಅಲೆಕ್ಸಾಂಡರ್ ಅಂದರೆ ಇಡೀ ವಿಶ್ವವನ್ನೇ ಗೆಲ್ಲುವಂತಹ ಆ ಒಂದು ಒಬ್ಬ ಶೂರ ಧೀರ ಬಹಳ ಒಂದು ಹೆಸರು ಗಳಿಸಿದಂತಹ ಅಲೆಕ್ಸಾಂಡರ್ ಅವರು ಒಂದು ಸಾರಿ ಎಲ್ಲ ಒಂದು ಸಾಮ್ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಬ್ಬ ಹರಕಲು ಬಟ್ಟೆ ಹರ್ಕೊಂಡು, ಕೆರಕಲು ಕೂದಲು ಇಟ್ಕೊಂಡು ಒಬ್ಬ ಸಂತ ಎದುರಿಗೆ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಆ ಕುದುರೆಯಿಂದ ಕೆಳಗೆ ಇಳಿದವನೆ, ಕುದುರೆಯಿಂದ ಇಳಿದ್ಬಿಟ್ಟು ಹೋಗಿ ಆ ಗುರುವಿಗೆ ಸಾಷ್ಟಾಂಗವನ್ನು ಹಾಕ್ತಾನೆ ಸಂತನಿಗೆ. ಆವಾಗ ಮಂತ್ರಿಗಳಿಗೆ ಯಾಕೋ ಸರಿಯಾಗಲಿಲ್ಲ, ನೀವು ಚಕ್ರಾಧಿಪತಿಗಳು, ಇಡೀ ವಿಶ್ವವನ್ನೇ ಗೆಲ್ಲುವಂತಹ ಸಾಮರ್ಥ್ಯವುಳ್ಳಂಥ ಒಬ್ಬ ಚಕ್ರಾಧಿಪತಿ, ಇಂತಹ ಒಬ್ಬ ಜನಸಾಮಾನ್ಯ ಒಬ್ಬ ಎಂತಹ ಒಬ್ಬ ಇದು ಇವನಿಗೆ ನೀವು ನಮಸ್ಕಾರ ಮಾಡ್ತಿರಲ್ಲ, ನಿಮ್ಮ ತಂದೆಗೂ ಕೂಡ ನಾನು ನಮಸ್ಕಾರ ಮಾಡಿದ್ದನ್ನು ನಾನು ನೋಡಿಲ್ಲ ಇದುವರೆಗೂ, ಆದರೆ ನೀವು ಇಂತಹ ಒಬ್ಬ ನಿರ್ಗತಿಗ ಅಂದರೆ ನೀ ಇಂಥವ್ರಿಗೆ ನಮಸ್ಕಾರ ಮಾಡ್ತಾಯಿದ್ರಲ್ಲ, ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಪ್ರಭುವೆ ಅಂದಾಗ ಅಲೆಕ್ಸಾಂಡರ್ ಅವರ ಮಾತು ವಿಶ್ವಕ್ಕೇ ಒಂದು ತಿಳುವಳಿಕೆ ಕೊಡುವಂಥ ಮಾತು. ಏನಪ್ಪ ಅಂದರೆ, ಈ ದಿನ ನನಗೆ ತಂದೆ ತಾಯಿ ಆ ಮೇಲಿನಿಂದ ಕೆಳಗಡೆ ತಂದಿರ್ಬೋದು, ಈ ಭೂಲೋಕಕ್ಕೆ ತಂದಿರ್ಬೋದು, ಇಲ್ಲಿ ಬಂದಂತಹ ನನ್ನನ್ನು ಆ ಮತ್ತೆ ಪುನಃ ಆ ಶಿವಲೋಕಕ್ಕೆ ಆ ಪರಮಾತ್ಮನೆಡೆಗೆ ಕಳಿಸುವಂತಹ ಸುಜ್ಞಾನವನ್ನು ಕೊಟ್ಟಾತ ಗುರು. ಅದಕ್ಕೆ ತಂದೆಗಿಂತ
ಇಲ್ಲಿ ನನಗೆ ಗುರು ಶ್ರೇಷ್ಠ ಎನ್ನುವಂತಹ ವಿಚಾರವನ್ನು ಇಲ್ಲಿ ಅಲೆಕ್ಸಾಂಡರ್ ಅವರು ಆ ಒಂದು ನಮ್ಮ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಶರಣ ಬಂಧುಗಳೇ, ಅದೇ ರೀತಿಯಾಗಿ ಇಲ್ಲಿ ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆಂದು ಗುರುವೇ ನಾನು ನಿಮ್ಮ ಪಾದವನ್ನು ನಂಬಿರುವೆ, ಕೃಪೆಯಾಗು ಗುರುವೇ, ನೀನು ಕರುಣೆಯಿಂದ ನನಗೆ ಕೃಪೆಯಾಗು ಎನ್ನುವಂತಹ ವಿಚಾರವನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅದರಂತೆ ಇನ್ನೊಂದು ಹೇಳ್ತಾರೆ, ಏನಪ್ಪ ಅಂದರೆ, ಗಂಟೆಯ ಪಿಡಿದೋರ್ವ ಟೆಂಟೆಣಿಸಲು ನಾದ, ಗಂಟೆಯ ಪಿಡಿದೋರ್ವ ಟೆಂಟೆಣಿಸಲು ನಾದ, ಮುಂಟಲ್ಲ ದುಳಿದು ತಾನಾಗಿ ನುಡಿಯುವುದುಂಟೆ ಗುರುವೇ ಕೃಪೆಯಾಗು. ಇಲ್ಲಿ ಏನಪ್ಪ ಅಂದರೆ, ನಾನೊಂದು ಕೊರಡು ಇದ್ದಂಗೆ ಹೇಳ್ತಾರೆ ಅಪ್ಪ ಬಸವಣ್ಣನವ್ರಿಗೆ. ಆ ಸುಜ್ಞಾನ ಯಾರಿಗಿರೋದಿಲ್ಲೋ ಅವೆಲ್ಲ ಒಂದು ಕೊರಡು ಇದ್ದಂಗೆ, ನೀನೊಲಿದರೆ ಕೊರಡು ಕೊನರು ಉದಯ ಅಂತ ಅಪ್ಪ ಹೇಳಿದ್ದಾರೆ. ಅಂದರೆ ಸದ್ಗುರು ಪರಮಾತ್ಮನ ಒಂದು ಕರುಣೆ ಇತ್ತು ಅಂದರೆ ಈ ಕೊರಡು ಕೂರ ಚಿಗುರ್ತದೆ. ಕೊರಡಿನಂತಿರುವ ನಾವು ಜ್ಞಾನವನ್ನು ಪಡ್ಕೊಂಡಾಗ ಅಲ್ಲಿ ಆ ಒಂದು ದೇಹಕ್ಕೆ ಬೆಲೆ ಬರ್ತದೆ ಎನ್ನುವಂಥ ವಿಚಾರವನ್ನು ಅಪ್ಪ ಬಸವಣ್ಣವರು ಹೇಳಿದಂತೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನೀನು ತಾನಾಗಿಯೇ ನುಡಿಯಲ್ಲ, ನಾನು ಒಂದು ಗಂಟೆ ಇದ್ದಂಗೆ. ಗಂಟೆಯ ಪಿಡಿದೋರ್ವ ಟೆಂಟೆಣಿಸಲು ನಾದ, ಗಂಟೆ ಇರ್ತದೆ, ಅದನ್ನು ಒಬ್ಬ ಅಲ್ಲಾಡಿಸಿದ್ರೆ ಮಾತ್ರ ಏನಾಗ್ತದೆ, ಆ ಗಂಟೆ ಹೆಂಗೆ ಡಣ್ ಡಣ್ ಎನ್ನುವಂತಹ ಆ ನಾದವನ್ನು ಕೊಡ್ತದಲ್ಲ, ಹಾಗೆ ನೀನು ಏನಪ್ಪ ಅಂದರೆ, ನಾನು ಒಂದು ಗಂಟೆ ಇದ್ದಂಗೆ, ನನಗೆ ಆ ಒಂದು ನಾದ ಸುನಾದ ಸುಜ್ಞಾನ ಬರಬೇಕಾದ್ರೆ ಗುರುವೇ ನೀ ನನಗೆ ಕರುಣೆ ತೋರಬೇಕು, ನೀ ನನಗೆ ಸುಜ್ಞಾನವನ್ನು ದಯಪಾಲಿಸಬೇಕು, ನನ್ನನ್ನು ಕರುಣಿಸಬೇಕು, ನನಗೆ ಕೃಪೆ ಮಾಡಬೇಕು. ವೀಣಾ ನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನನಗೆ ಕೃಪೆಯಾಗು. ಇವತ್ತು ವೀಣೆಯಲ್ಲಿ ಸುನಾದ ತುಂಬಿದೆ, ಆದರೆ ಅದನ್ನು ನುಡಿಸ್ಬೇಕಾದ್ರೆ ಯಾರಾದರೂ ಒಬ್ಬರು ಬೇಕೇ ಬೇಕು. ವೀಣೆ ತನ್ನಿಂದ ತಾನೇ ನುಡಿಯಂಗಿಲ್ಲ, ಗಂಟೆ ತನ್ನಿಂದ ತಾನೇ ಬಾರಿಸೋದಿಲ್ಲ. ಅದಕ್ಕೆ ಅಪ್ಪ ಬಸವಣ್ಣನವರು ಕೂಡ ಹೇಳ್ತಾರೆ ಏನಂದರೆ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಏನು ಅದ್ಭುತವಾದಂತಹ ಎನ್ನ ಒಂದು ಶರೀರ ಏನೈತಲ್ಲ, ಇದನ್ನು ದಂಡಿಗೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಆ ಭಗವಂತನಿಗೆ ಎಂತಹ ಮನೋಜ್ಞವಾಗಿ ಇಲ್ಲಿ ಅಪ್ಪ ಬಸವಣ್ಣನವರು ಬೇಡಿಕೊಂಡಂತೆ ಇಲ್ಲಿ ಕೂಡ ಮೈಲಾರ ಬಸವಲಿಂಗ ಶರಣರು. ಯಾಕೆ ಅವ್ರಿಗೆಲ್ಲ ಇಂತಹ ಜ್ಞಾನೋದಯ ಆಯಿತು ಅಂದರೆ, ಅವರು ಬಸವ ಪಥದಲ್ಲಿ ಶರಣ ಪಥದಲ್ಲಿ ಜೀವನವನ್ನು ಅಳವಡಿಸಿಕೊಂಡು ಆ ಶರಣ ಸಾಹಿತ್ಯವನ್ನು ಓದಿ ತಮ್ಮದೇ ಆದಂತಹ ಆ ಒಂದು ಅನುಭವಗಳನ್ನು ಹಾಗೂ ಆ ಗುರುವಿನ ಮಹಿಮೆಯನ್ನು ತಮ್ಮದೇ ಆದಂತಹ ತ್ರಿವಿಧಿಗಳಲ್ಲಿ ಲೋಕಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಶರಣ ಬಂಧುಗಳೇ. ಮುಂದಿನ ಒಂದು ತ್ರಿಪದಿಗಳನ್ನು ಈಗ ನೋಡೋಣ. ಬಸವಲಿಂಗ ಶರಣರು ಇನ್ನೊಂದು ತಮ್ಮ ತ್ರಿವಿಧಿಗಳಲ್ಲಿ ಹೇಳ್ತಾರೆ, ಜಾತಿ ಭೇದವ ನಳಿದು ನೀತಿ ಮಾರ್ಗವ ಪೇಳಿ ಓತು ತ್ರೈಭುವನ ದಾರಾಧ್ಯ ನೆನೆಸಿದ ಅಜಾತ ಶ್ರೀ ಗುರುವೇ ಕೃಪೆಯಾಗು. ಎಂತಹ ಒಂದು ಅಜ್ಞಾನದ ಅರಿವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ಜಾತಿ ಭೇದವ ಬಿಡಿಸಿ, ಇಲ್ಲಿ ಇವನಾರವ ಇವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಎಂದೆನಿಸಿಯ ಎನ್ನುವಂತಹ ಆ ಅಪ್ಪ ಬಸವಣ್ಣನವರ ಒಂದು ವಾಣಿಯಂತೆ ಇಲ್ಲಿ ಹೇಳ್ತಾರೆ. ಜಾತಿ ಭೇದ ಮೇಲು ಕೀಳು ಅವನು ಇವನು ಎನ್ನುವಂತಹ ಹಾಗೂ ಅಂಥ ಒಂದು ಪಥವನ್ನು ನೀನು ಬಿಡಿಸಿ ನೀತಿ ಪಥವನ್ನು ಹಿಡಿಸಿ, ನನಗೆ ನಿಜವಾದ ನೀತಿ ಆದು ನಿಜವಾದ ಜ್ಞಾನ ಆಯಿತು ಯಾವುದು ಅನ್ನುವಂಥ ಸತ್ಯವನ್ನು ನೀನಿಲ್ಲಿ ನನಗೆ ತೋರಿಸಿಕೊಡ್ಬೇಕು ಗುರುವೆ. ಏನಂತ ಹೇಳ್ತಾರೆ, ವೇದವ ಓದಿದರೆ ಬ್ರಾಹ್ಮಣ ಆಗ್ತಾನೆ, ವೇದ ಓದಿ ಬ್ರಾಹ್ಮಣ ಆಗ್ತಾನೆ, ಆಮೇಲೆ ಕತ್ತಿ ಹಿಡಿದ್ರೆ ಯುದ್ಧ ಮಾಡಿದರೆ ಅವನು ಕ್ಷತ್ರಿಯ ಆಗ್ತಾನೆ, ತಕ್ಕಡಿ ಹಿಡಿದು ತೂಗಿದರೆ ವೇಶ್ಯ ಆಗ್ತಾನೆ, ಕಸ ಗೂಡಿಸಿ ಸೇವೆ ಮಾಡಿದರೆ ಶೂದ್ರ ಆಗ್ತಾನೆ, ಒಕ್ಕಲುತನ ಮಾಡಿದರೆ ಒಕ್ಕಲಿಗ ಆಗ್ತಾನೆ, ಬಟ್ಟೆ ನೇಯ್ದರೆ ನೇಕಾರ ಆಗ್ತಾನೆ, ಅದರಂತೆ ಹೊಲಿದರೆ ಸಿಂಪಿಗ ಆಗ್ತಾನೆ, ಹಾಗೆ ಬುಟ್ಟಿ ಹೆಣದ್ರೆ ಮೇದಾರ ಆಗ್ತಾನೆ, ಮೆಟ್ಟು ಹೊಲಿದ್ರೆ ಮಾದಿಗ ಆಗ್ತಾನೆ. ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಬ್ರಾಹ್ಮಣನಾದ, ಕೂಡಲ ಸಂಗಮ ದೇವ, ಲಿಂಗ ಪಥವ ನರಿದವರೇ ಕುಲಜರು. ಪರಮಾತ್ಮ ಎಲ್ಲರೂ ಬಂದಿದ್ದು ಅದೇ ಜಾಗದಿಂದನೇ, ಒಂದೇ ಯೋನಿ ಮುಖಾಂತರ ಬಂದಿದ್ದಾರೆ, ಯಾರು ಕರ್ಣದಿಂದ ಅವತರಿಸಿಲ್ಲ. ಉತ್ತಮರು ಶೂದ್ರರು ಕ್ಷತ್ರಿಯರು ಇದೆಲ್ಲ ಕೂಡ ಎಲ್ಲ ಆ ಒಂದು ಮನುಕುಲ ಅನ್ನೋದು ಒಂದೇ ಕುಲ ಎನ್ನುವಂತಹ ಸತ್ಯವನ್ನು ಅಪ್ಪ ಬಸವಣ್ಣನವರು ಯಾವ ರೀತಿ ನಮಗೆ ಸಮಾಜಕ್ಕೆ ಲೋಕಕ್ಕೆ
ತಿಳಿಸಿ ಹೇಳಿದರಲ್ಲ, ಅದರಂತೆ ಮೈಲಾರ ಬಸವಲಿಂಗ ಶರಣರು ಕೂಡ ಗುರುವಿನಲ್ಲಿ ಬೇಡ್ಕೊಂತಾರೆ, ನನ್ನ ಇಂತಹ ಭೇದ ಭಾವವನ್ನು ಅಳಿಸಿ ಅಲ್ಲಿ ಏನಪ್ಪ ಅಂದರೆ ಆ ಗುರುವಿನ ದೀಕ್ಷೆಯೊಂದಿಗೆ ಯಾರು ಅಂತ ನೀನು ವಿಚಾರ ಮಾಡಬೇಡಪ್ಪ, ಯಾರು ಬಂದು ನೀನು ಗುರು ಮುಟ್ಟಿದರೆ ಅಲ್ಲಿ ಪವಿತ್ರ ಪಾವನ ಪರುಷ ಮುಟ್ಟಿದ ಕಬ್ಬಿಣವನ್ನು ಪರುಷ ಮುಟ್ಟಿದರೆ ಹೇಗೆ ಅದು ಪರುಷ ಆಗ್ತದೋ ಹಂಗೆ ಪರುಷ ಮುಟ್ಟಿದ ಲೋಹದಂತೆ ನೀನು ಶರೀರಲಿಂಗಿ ಆಗ್ತೀಯ ಎನ್ನುವಂಥ ವಿಚಾರವನ್ನು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇಂತಹ ಕ್ರಿಯಾದೀಕ್ಷೆಯಿಂದ ಮಂತ್ರದೀಕ್ಷೆಯಿಂದ ಉಪದೇಶ ಮಾಡಿ ನಮ್ಮ ಈ ಎಲ್ಲ ಒಂದು ಜಾತಿ ಭೇದಗಳನ್ನು ಕತ್ತರಿಸಿ ಹಾಕೋರು ಯಾರಾದರೂ ಇದ್ದರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ. ಇಂತಹ ನನ್ನ ಕ್ಷುಲ್ಲಕ ವಿಚಾರಗಳನ್ನು ಸಣ್ಣ ಮನಸ್ಸನ್ನು ನೀನು ತೆಗೆದುಹಾಕಿ ವಿಶಾಲ ಮನೋಭಾವವನ್ನು ನನ್ನಲ್ಲಿ ತುಂಬಬೇಕಾದರೆ ಒಬ್ಬ ಗುರು ನನಗೆ ಬೇಕೇ ಬೇಕು ಅಂಥೇಳಿ ಬಸವಲಿಂಗ ಶರಣರು ಅಲ್ಲಿ ಸದ್ಗುರುವಿನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಶರಣ ಬಂಧುಗಳೇ, ಜೀವಜಾಲಂಗಗಳೊಳಗಾಗುವ ನಾದೊಡೆ ನೀವು ಕೈ ಹಿಡಿದವನೇ ಪಾವನಾತ್ಮಕನು, ಗುರುದೇವ ನೀ ನನಗೆ ಕೃಪೆಯಾಗು. ಎಂತಹ ಒಂದು ವಿಚಾರ ಇಲ್ಲಿ ಹೇಳ್ತಾರಂದರೆ ಗುರುವಿಗೆ ಅವರು ಇವರು ಅನ್ನುವಂತಹ ಭೇದ ಇಲ್ಲ. ಇಲ್ಲಿ ಶರಣಾಗತ ರಕ್ಷಕ ಸದ್ಗುರು ಯಾರೇ ಆಗಿರಲಿ ಅವರು, ಗುರು ಬೇಕು, ಅರಿವನ್ನು ಎಚ್ಚರಿಸೋಕೆ ಅರಿವನ್ನು ಕೊಡುವಂತಹ ಸದ್ಗುರು ಬೇಕು ಅಂದಾಗ ಎಲ್ಲರನ್ನೂ ಕೂಡ ಅಲ್ಲಿ ಬಾರಪ್ಪ ಮಗನೇ ಅಂಥೇಳಿ ಕಂದ ತನ್ನ ಮಗ ಅಂತ ತಿಳ್ಕೊಂಡು ಅಲ್ಲಿ ಏನು ಮಾಡ್ತಾರೆ, ಸಂಕುಚಿತ ಭಾವನೆ ಇಲ್ಲದಲೇ ಎಲ್ಲರನ್ನೂ ಅಪ್ಪಿಕೊಂಡು ಅಲ್ಲಿ ಸದ್ಗುರುವಿನ ಉಪದೇಶದಿಂದ ಆ ಮಾನವ ಏನಾಗ್ತಾನೆ, ಅಲ್ಲಿ ನರ ಹೋಗಿ ಹರ ಆಗ್ತಾನೆ, ನರ ಜನ್ಮ ಹೋಗಿ ಹರ ಜನ್ಮ ಆಗ್ತದೆ. ಅಕ್ಕ ಹೇಳ್ತಾಳೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿದಂತಹ ಗುರುವೆ. ಇಂತಹ ಆ ಸದ್ಗುರುವನ್ನು ಎಲ್ಲ ಶರಣರು ಕೂಡ ಅಲ್ಲಿ ಹಾಡಿದ್ದಾರೆ, ಹೊಗಳಿದ್ದಾರೆ, ಅಲ್ಲಿ ನೆನೆಸಿದ್ದಾರೆ. ಇಂತಹ ಮಹಾತ್ಮರವಾದಂತಹ ಆ ಒಂದು ಸದ್ಗುರುವಿನ ಬಗ್ಗೆ ಮೈಲಾರ ಬಸವಲಿಂಗ ಶರಣರು ಬರೆದಂತಹ ಆ ತ್ರಿವಿಧಿಗಳೇನಿದವಲ್ಲ ಲೋಕಕ್ಕೆ ಬಹಳ ಬಹಳ ಒಂದು ಜ್ಞಾನವನ್ನು ಕೊಡುವಂತಹ ವಿಚಾರ ಆಗಿದೆ. ಇಲ್ಲಿ ಆ ದೇಹ ಭಾವವನ್ನು ತೆಗೆದು ಜೀವಭಾವವನ್ನು ತೆಗೆದು ಅಲ್ಲಿ ಆ ದೇವಭಾವವನ್ನು ನಿರ್ಮಾಣ ಮಾಡುವತ್ತ ಸದ್ಗುರು ಎನ್ನುವಂತಹ ಆ ವಿಚಾರವನ್ನು ಹೇಳುತ್ತಾ, ಅವನು ಸದ್ಗುರು ಅಂದರೆ ಪರುಷ ಹಸ್ತ ಇದ್ದಂಗೆ, ಮುಟ್ಟಿದ್ದವರೆಲ್ಲ ಯಾರು ಮುಟ್ತಾರೋ ಅವರೆಲ್ಲರೂ ಕೂಡ ಆ ಒಂದು ಹೊರಜನ್ಮ ದೊರೆಯುವಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಕ್ಕರೆ ಯಾವುದೇ ಪದಾರ್ಥಕ್ಕೆ ಮುಟ್ಲಿ ಅದು ಹೆಂಗೆ ಸಿಹಿ ಆಗ್ತದಲ್ಲ, ಹಾಗೆ ಯಾರೇ ಇರಲಿ ಅಲ್ಲಿ ಯಾವುದೇ ಜಾತಿ ನೋಡಲ್ಲ, ಯಾವುದೇ ಕುಲ ನೋಡಲ್ಲ, ಬಡವ ಅನ್ನಲ್ಲ, ಶ್ರೀಮಂತ ಅನ್ನಲ್ಲ. ಯಾರು ತನಗೆ ಶರಣಾಗತರಾಗಿ ಬಂದಿರ್ತಾರಲ್ಲ ಅವ್ರನ್ನ ಕರೆದು ಮೈದಡವಿ ಆ ಒಂದು ಸುಜ್ಞಾನವನ್ನು ಅರುಹುವಾತ ಸದ್ಗುರು ಎನ್ನುವಂಥ ಮಾತನ್ನು ಇಲ್ಲಿ ಶರಣ ಬಂಧುಗಳೇ ಬಸವಲಿಂಗ ಶರಣರು ಬಹಳ ಮಾರ್ಮಿಕವಾದಂಥ ತ್ರಿವಿಧಿಗಳನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ಶರಣ ಬಂಧುಗಳೇ, ಮತ್ತೊಂದು ಆ ತ್ರಿವಿಧಿಯನ್ನು ನಾವಿಲ್ಲಿ ನೋಡೋಣ. ಮಾಯಾಪಾಶವ ಹರಿದು ಕಾಯೋ ನೀನೆನ್ನವನು, ತಾಯಿ ಜನ್ಮದೊಳು ಬೇಡಿದಿಷ್ಟವನು, ಗುರು ತಾಯಿ ನೀ ನಿನಗೆ ಕೃಪೆಯಾಗು. ಎಂತಹ ಒಂದು ಅದ್ಭುತವಾದಂತಹ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಅಜ್ಞಾನವೆಂಬ ಈ ಒಂದು ಮಾಯಾಮಲ ಏನಿದೆಯಲ್ಲ, ಅಜ್ಞಾನ ಅನ್ನೋದು ಏನಿದೆಯಲ್ಲ, ಮಾಯಾ ಪಾಶ, ಅದು ಪಾಶವಾಗಿ ನನ್ನನ್ನು ಏನು ಮಾಡಿದೆ ಅಂದರೆ ಆ ಸುತ್ತಕೊಂಡ್ಬಿಟ್ಟಿದೆ ನನ್ನ, ಅದರಿಂದ ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಹಗ್ಗವನ್ನು ಕತ್ತರಿಸುವವರೇ ಯಾರೂ ಇಲ್ಲದಂತಾಗಿಬಿಟ್ಟಿದೆ. ಆ ರೀತಿಯಾಗಿ ಬಂಧನದಲ್ಲಿ ನಾನು ಸಿಕ್ಕೊಂಡ್ಬಿಟ್ಟಿದ್ದೀನಿ. ಯಾವ ಬಂಧನದಲ್ಲಿ ಅಂದರೆ ಮಾಯೆ ಎನ್ನುವಂತಹ ಬಂಧನದಲ್ಲಿ ನಾನು ಸಿಕ್ಕೊಂಡ್ಬಿಟ್ಟಿದ್ದೀನಿ. ನನ್ನನ್ನು ಯಾರಾದರೂ ನನ್ನನ್ನು ಕಾಪಾಡುವಂತಹ ಸಮರ್ಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ನಿನಗೆ ಮಾತ್ರ ಸದ್ಗುರುವೇ, ನಿನಗೆ ಮಾತ್ರ ಎನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮತ್ತೇನು ಹೇಳ್ತಾರೆ, ತಾಯಿ ಜನ್ಮದೊಳು ಬೇಡಿದಿಷ್ಟವನು. ತಾಯಿ ಗರ್ಭಿಣಿಯಾಗಿದ್ದಾಗ ಆ ಮಗುಗೆ ಏನೇನು ಬಯಕೆ ಇರ್ತದೋ ಬಯಕೆಯನ್ನು ತಾಯಿ ತಾನುಂಡು ಯಾವ ರೀತಿ ಆ ಮಗುವನ್ನು ಸಲ್ಲುತ್ತಾಳಲ್ಲ, ಹಾಗೆ ನನಗೆ ಸುಜ್ಞಾನ, ನನಗೆ ಹಸಿವು ಇದೆ, ಆ ಜ್ಞಾನವನ್ನು ಪಡ್ಕೋಬೇಕನ್ನುವಂಥ ಹಸಿವು ಇದೆಯಲ್ಲ, ಆ ತಾಯಿಯ ಬಸಿರಿನೊಳಗೆ ತಾಯಿ ಹೆಂಗೆ ಮಗುವಿಗೆ ಉಣಿಸ್ತಾಳಲ್ಲ, ಆ ರೀತಿಯಾಗಿ ಆ ಸುಜ್ಞಾನವನ್ನು ನೀವು ನನಗೆ ಉಣಿಸ್ಬೇಕು ಸದ್ಗುರುವೆ ಎನ್ನುವಂತಹ ವಿಚಾರವನ್ನು ಎಷ್ಟು
ಒಟ್ಟು ಒಂದು ಕಳಕಳಿಯಿಂದ ತಾಯಿ ಹೃದಯದಿಂದ ಆ ಒಂದು ಆ ಬೇಡಿಕೆಯನ್ನು ಅಲ್ಲಿ ಇಡ್ತಾ ಇದ್ದಾರೆ ಶರಣ ಬಂಧುಗಳೇ. ಇಲ್ಲಿ ಮಾಯಾಜಾಲ ಅಂದಾಗ ಮಾಯಾ ಪಾಶ ಅಂದಾಗ ಇಲ್ಲಿ ಪರಮಾತ್ಮನ ಒಂದು ಮಾಯೆ ಯಾವ ರೀತಿ ಐತಿ ಅಂತ ಅರಿತಾಗ ಮಾತ್ರ ಅದು ಗೊತ್ತಾಗ್ತದೆ. ಅಲ್ಲಿವರೆಗೂ ನಮಗೆ ಅಜ್ಞಾನದಿಂದ ಏನನ್ನೂ ಕಾಣಲು ಸಾಧ್ಯವಿಲ್ಲ. ಇಲ್ಲಿ ಪರಮಾತ್ಮನ ಒಂದು ಲೀಲೆ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಭಕ್ತಿಯ ಒಂದು ಗೀತೆಯೊಂದಿಗೆ ನಾವು ನೋಡೋಣ ಶರಣ ಬಂಧುಗಳೇ. ಪರಮಾತ್ಮ ನಿನ್ನ ಲೀಲಾ ಅಜ್ಞಾನೇನು ಬಲ್ಲ ತಾಯಿ ಗರ್ಭದಲ್ಲಿ ಮೊದಲ ತಾಯಿ ಗರ್ಭದಲ್ಲಿ ಮೊದಲ ರಕ್ತ ಮಾಂಸ ಬಿಳದ ಚೀಲ ಸುಳ್ಳಲ್ಲ ಶಿವನ ಲೀಲಾ ಅಜ್ಞಾನೇನು ಬಲ್ಲ ಪರಮಾತ್ಮ ನಿನ್ನ ಲೀಲಾ ಅಜ್ಞಾನೇನು ಬಲ್ಲ ಪಿಂಡ ಹುಟ್ಟೋಕ್ಕಿಂತ ಮೊದಲ ಎದೆಯಲ್ಲಿ ಬಿಗಿದ ಹಾಲ ಪಿಂಡ ಹುಟ್ಟೋಕ್ಕಿಂತ ಮೊದಲ ಎದೆಯಲ್ಲಿ ಬಿಗಿದ ಹಾಲ ಸುಳ್ಳಲ್ಲ ಶಿವನ ಲೀಲಾ ಅಜ್ಞಾನೇನು ಬಲ್ಲ ಪರಮಾತ್ಮ ನಿನ್ನ ಲೀಲಾ ಅಜ್ಞಾನೇನು ಬಲ್ಲ ಬ್ರಹ್ಮ ಬಡಗಿಯಾದನಲ್ಲ ಉಳಿಬಾಚಿ ಕೈಯೊಳಿಲ್ಲ ಬ್ರಹ್ಮ ಬಡಗಿಯಾದನಲ್ಲ ಉಳಿಬಾಚಿ ಕೈಯೊಳಿಲ್ಲ ಕಣ್ಣು ಮೂಗು ಬಾಯಿ ಕಿವಿಯ ಸೃಷ್ಟಿ ಮಾಡಿ ಹೋದನಲ್ಲ ಪರಮಾತ್ಮ ನಿನ್ನ ಲೀಲಾ ಅಜ್ಞಾನೇನು ಬಲ್ಲ ತಾಯಿ ತಂದೆಗಿಂತ ಮೊದಲ ಮಿಗಿಲಾದ ದೇವರಿಲ್ಲ ನೂರಾರು ದೇವರೊಳಗೆ ತಾಯಿ ತಂದೆ ಮರೆತೆಯಲ್ಲ ಪರಮಾತ್ಮ ನಿನ್ನ ಲೀಲಾ ಅಜ್ಞಾನೇನು ಬಲ್ಲ ಅಜ್ಞಾನೇನು ಬಲ್ಲ ಶರಣ ಬಂಧುಗಳೇ, ಎಂತಹ ಒಂದು ಮಾಯಾಜಾಲವನ್ನು ಪರಮಾತ್ಮ ನಮಗೆ ಹಾಕಿದ್ದಾನೆ. ತಾಯಿ ಗರ್ಭದಲ್ಲಿ ಹುಟ್ಟಿದ್ದೀವಿ, ನಾವು ಏನಾಗಿದ್ವಿ, ಗರ್ಭದಲ್ಲಿ ಏನಾಗಿದ್ವಿ, ಮುಂದೆ ಕಣ್ಣು ಬಾಯಿ ಮೂಗು ಕಿವಿ, ಎಂತಹ ಸುಂದರವಾದಂತಹ ಕಣ್ಣುಗಳನ್ನು, ಇವುಗಳನ್ನೆಲ್ಲ ಯಾರು ಸೃಷ್ಟಿ ಮಾಡಿರ್ಬೋದು, ಈ ವಿಚಾರವನ್ನು ಮಾಡಿರ್ದಿಲ್ಲ, ಅನುಭವಿಸ್ತಾ ಇರ್ತೀವಿ. ಆದರೆ ಯಾರು, ಎಲ್ಲಿಂದ ಬಂದೆ, ಯಾರು ಮಾಡಿರ್ಬೋದು, ಆ ಸೃಷ್ಟಿಕರ್ತ ಯಾರು ಎನ್ನುವಂತಹ ಆ ಮಾಯೆಯ ಪರದೆಯನ್ನು ಅಡ್ಡ ಬಂದಿದೆಯಲ್ಲ, ನಮಗಿಲ್ಲಿ ಏನೂ ಕಾಣಂಗಿಲ್ಲ, ಏನೂ ಕಾಣಂಗಿಲ್ಲ. ತಾಯಿ ತಂದೆಗಿಂತ ಮೊದಲ ಮಿಗಿಲಾದ ದೇವರಿಲ್ಲ. ಈಗ ತಂದೆ ತಾಯಿಯನ್ನು ಕೂಡ ಗೌರವಿಸುವಂತಹ ಒಂದು ವಾತಾವರಣ ಪರಿಸ್ಥಿತಿ ಇಲ್ಲ. ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಹಡೆದು ಜೋಪಾನ ಮಾಡಿ ಆ ಸದ್ಗುರುವಿನೆಡೆಗೆ ಕಳಿಸಿಕೊಡುವಂಥವರು ತಂದೆ ತಾಯಿಗಳು. ನಂತರ ನಾವು ಏನಪ್ಪ ಅಂದರೆ ಆ ಒಂದು ಗುರುತಾಯಿಯ ಕೈಯಿಂದ ನಾವು ಆ ಜ್ಞಾನವನ್ನು ಸುಜ್ಞಾನವನ್ನು ಇಲ್ಲಿ ಪಡಿಬೇಕಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಆ ಒಂದು ಪರಮಾತ್ಮನ ಮಾಯಾಪಾಶ ಏನೈತಲ್ಲ, ಈ ಮಾಯಾಪಾಶವನ್ನು ನೀನು ಹರಿಬೇಕಾದ್ರೆ ಆ ಎಲ್ಲ ಅಜ್ಞಾನವನ್ನು ಕಳೆದು ಸುಜ್ಞಾನದ ಒಂದು ಬೀಜವನ್ನು ಬಿತ್ತಬೇಕಾದ್ರೆ ಸದ್ಗುರುವೇ ನೀನೇ ನಮಗೆ ಸಮರ್ಥ ಅನ್ನುವಂತಹ ವಿಚಾರವನ್ನು ಗುರುವಿಗೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಏನು ಹೇಳ್ತಾರೆ ಅಂದರೆ ಕಂದ ಬಾಯಂದು ದಯೆಯಿಂದ ನೀನೊಲಿದು ಕರೆ ತಂದೆ ಬಸವಾದಿ ಪ್ರಮತರ ಪಥಕ್ಕೆನ್ನು ತಂದ ಶ್ರೀ ಗುರುವೇ ಕೃಪೆಯಾಗು. ನೋಡಿ ಮತ್ತೆ ಏನು ಹೇಳ್ತಾನೆ, ನೀ ನನಗೆ ಜ್ಞಾನ ಅಂದ್ರೆ ಮತ್ತೆ ಯಾವುದಾವುದು ಜ್ಞಾನ ಕೊಟ್ಕೊಟ್ಟಿಯ, ನನಗೆ ಬೇಕಾಗಿರೋದು ಬಸವ ಪಥ, ಬಸವ ಜ್ಞಾನ. ಯಾಕೆ ಅಂದರೆ ಕಂದ ಬಾರಪ್ಪ ಅಂತ ದಯೆಯಿಂದ ನೀನೊಲಿದು, ಬಾ ಕಂದ ನಿನಗೆ ಅರಿವನ್ನು ಅರಿಹಿಸ್ತೀನಿ, ನಿನಗೆ ಆ ಸುಜ್ಞಾನವನ್ನು ಬೋಧನೆ ಮಾಡ್ತೀನಿ, ನಿನ್ನಲ್ಲಿರುವ ಮಾಯ ಎಂಬುವಂಥ ಕಸವನ್ನು ಸ್ವಚ್ಛ ಮಾಡ್ತೀನಿ, ಬಾರಪ್ಪ ಅಂಥೇಳಿ ಕಂದ ಬಾ ಅಂಥೇಳಿ ತಂದೆ ಮಗುವನ್ನು ಕರೆಯುವಂತೆ ನೀನು ಕರೆದ್ಬಿಟ್ಟು ಇಲ್ಲಿ ಮತ್ತು ಯಾವ ಒಂದು ಪಥಕ್ಕೆ ನೀನು ನನ್ನ
ತರಬೇಕು ಅಂದರೆ ಬಸವ ಪಥಕ್ಕೆ. ಯಾಕೆ ಬಸವ ಪಥಕ್ಕೆ ಯಾಕೆ ತರಬೇಕು ಅಂತ ಹೇಳಿದ್ರು ಅಂದರೆ, ಬಸವ ಪಥ ಪ್ರಮತರ ಪಥವೇ ಪಥ, ಶರಣರ ಪಥವೇ ಪಥ, ಸುಲಭವಾದದ್ದು, ಸತ್ಯವಾದದ್ದು, ನಿಜವಾದ ಒಂದು ಮುಕ್ತಿಯನ್ನು, ಶಕ್ತಿಯನ್ನು, ಆನಂದವನ್ನು ನಾವು ಕಾಣಬೇಕಪ್ಪ ಅಂದರೆ ಬಸವ ಪಥದಿಂದ ಮಾತ್ರ ಸಾಧ್ಯತೆ ಇದೆ. ಅದು ಬಸವ ಪಥ ಅನ್ನೋದು ವಿಶಾಲವಾದ ಪಥ, ಶುದ್ಧವಾದಂತಹ ಪಥ, ಸರ್ವ ಸಮನ್ವಯ ಪಥ. ಅದು ಮೇನು, ಎಲ್ಲರಲ್ಲಿಯೂ ಕೂಡ ಸಮಾನತೆಯನ್ನು ತುಂಬುವಂತಹ ಪಥ, ಒಂದು ಮಾರ್ಗ, ಒಂದು ದಾರಿ ಏನಾದರೂ ಇದ್ದರೆ ಅದು ಬಸವ ಪಥ. ಅದಕ್ಕೆ ಹೇಳ್ತಾರೆ, ಅದನ್ನೇ ಬೇಡ್ಕೊತಾರೆ ಅವರು. ನೀನು ನನಗೇನಾದರೂ ಸುಜ್ಞಾನವನ್ನು ಅರಿಬೇಕು ಅಂತಂದಿದ್ದರೆ ಆ ಬಸವ ಪಥವನ್ನು ನನಗೆ ಕರುಣಿಸು ಗುರುವೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಮೈಲಾರು ಬಸವಲಿಂಗ ಶರಣರು ಬೇಡ್ಕೊಳ್ತಾ ಇದ್ದಾರೆ ಗುರುವನ್ನು. ನೋಡ್ರಿ, ಎಂತಹ ಅಂದರೆ ಎಲ್ಲವನ್ನು ಬಲ್ಲಾತ ಸರ್ವಗುರು. ಮತ್ತೆ ಹೇಳ್ತಾನೆ, ಯಾಕೆ ಇಷ್ಟು ಬೇಡ್ಕೊಳಕತ್ತೀನಿ ಅಂದರೆ, ಇಲ್ಲಿ ಇನ್ನೊಂದು ತ್ರಿವಿಧಿಯಲ್ಲಿ ಹೇಳ್ತಾರೆ ಶರಣ ಬಂಧುಗಳೇ, ನಿಜವಾಗ್ಲೂ ನೋಡಬೇಕು, ಹುಲ್ಲ ಮೇಯಲು ಬಂದ ಹುಲ್ಲೆಯ ಕರುವನ್ನು, ಹುಲ್ಲೆ ಹುಲಿಯಾಗಿ ಮೆಲ್ಲುವುದ ಬಲ್ಲೆನೈ ನಾನೊಲ್ಲೆ ಶ್ರೀ ಗುರುವೇ ಕೃಪೆಯಾಗು. ಎಂತಹ ಅದ್ಭುತವಾದಂತಹ ವಿಚಾರ, ಎಷ್ಟು ನಾನಾಪರಿಯಾಗಿ ಅವರಿಗೆ ಅರಿವನ್ನು ಜಾಗೃತ ಮಾಡಿಕೊಂಡಿದ್ದಾರೆ ಇಲ್ಲಿ ಬಸವಲಿಂಗ ಶರಣರು ಅಂತ ಹೇಳಿದರೆ. ಹುಲ್ಲ ಮೇಯಲು ಬಂದ ಹುಲ್ಲೆಯ ಕರುವು, ಹುಲ್ಲೆ ಹುಲಿಯಾಗಿ, ಹುಲ್ಲೆ ಹುಲಿಯಾಗಿ ಮೆಲ್ಲುವುದ ಬಲ್ಲೆನಾಯ್ ನಾನೊಲ್ಲೆ ಗುರುವೇ ಕೃಪೆಯಾಗು. ಇದು ಹುಲ್ಲು ಅಂದರೆ, ಈ ಹುಲ್ಲು ಅಂತಂದರೆ ಇದು ಒಂದು ಸಂಸಾರ ಅಂದರೆ, ಯಾವುದು ಬೆಲೆ ಬಾಳದಂತಹ ಈ ಒಂದು ಸಂಸಾರ ಏನೈತಲ್ಲ, ಇದು ಏನಾಗ್ತದೆ, ಈ ಒಂದು ಜೀವ ಏನೈತಲ್ಲ, ಆ ಹುಲ್ಲನ್ನು ಆ ಒಂದು ಹುಲ್ಲೆಯ ಕರುವಾಗಿ, ಮೊದಲು ಜಿಂಕೆಯ ಮರಿ ಥರ ಬಂದು ಆ ಹುಲ್ಲನ್ನು ಮೇಯಕ್ಕೆ ಬರ್ತದೆ, ಬರ್ದು ಬರ್ತಾ ಅಂದರೆ ಆ ಒಂದು ಬೆಳೆದಂತೆಲ್ಲ ಏನಾಗ್ತದೆ ಅಂತಂದರೆ, ಆ ಒಂದು ಜೀವನಿಗೆ ಅಹಂಕಾರ, ಅಹಂಕಾರ ಎನ್ನುವುದು ಅಲ್ಲಿ ಆ ಮಾಯೆಯ ಒಂದು ಮುಸುಕು ನಮಗೆ ಆವರಿಸಿಕೊಂಡಾಗ ಏನಾಗ್ತದೆ ಅಂದರೆ, ಹುಲ್ಲೇ ಹುಲಿಯಾಗಿ ಮೆಲ್ಲುವುದ ಬಲ್ಲೆ ಅಂದರೆ, ಇದೇ ಒಂದು ಹುಟ್ಟಿದಾಗ ಮಗು ಇದ್ದಾಗ ಅಲ್ಲಿ ಏನಿರ್ತದೆ ರೀ, ಏನು ದೋಷ ಇಲ್ಲ, ಬಹಳ ಮಂದಹಾಸ ಬೀರ್ಕೊಂತ ಯಾವುದೇ ಒಂದು ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ದ್ವೇಷ ಯಾವುದೂ ಇಲ್ಲದಂತಹ ಆ ಮಗು, ಮಗುವನ್ನು ದೇವರನ್ನು ನೀವು ಕಾಣಬೇಕಾದ್ರೆ ಆ ಸುಂದರವಾದಂತಹ ಪುಟ್ಟ ಮಗುವಿನ ನಗುವಿನಲ್ಲಿ ಕಾಣು ಅಂತ ಹೇಳ್ತಾರೆ ಜಾನಪದರು. ಹಾಗೆ ಹಾಗೆ ಇದ್ದಂತಹ ಹುಲ್ಲೆಯ ಕರುವಿನಂತಹ ಈ ಜೀವಾತ್ಮ ಏನೈತಲ್ಲ, ಮುಂದೆ ಏನಾಗ್ಬಿಡ್ತದೆ ಅಂದ್ರೆ ಅಹಂಕಾರ, ದೊಡ್ಡನಾಗ್ತಾ ಆಗ್ತಾ ಬೆಳೀತಾ ಬೆಳೀತಾ ಅದೇ ಹುಲ್ಲನ್ನು ತಿಂದು ಬೆಳೀತಾ ಬೆಳೀತಾ ಅಂದರೆ ಆ ಸಂಸಾರದಲ್ಲಿ ಇದ್ದುಕೊಂಡು ಏನಾಗ್ಬಿಡ್ತದೆ ಅಂದರೆ ಅಲ್ಲಿ ಮಾಯೆಯ ಆ ಒಂದು ಇದಕ್ಕೆ ಬಲಿಯಾಗಿ ಹುಲ್ಲೆ ಹುಲಿಯಾಗಿ ಅದೇ ಜಿಂಕೆನ ಹುಲಿಯಾಗಿ ಏನು ಮಾಡ್ತದೆ ಅಂದರೆ ಈ ಜೀವಾತ್ಮನನ್ನೇ ತಿಂತಾ ಇದೆ. ಅದಕ್ಕೆ ಅದು ನನಗೆ ಗೊತ್ತು ಸದ್ಗುರುವೇ, ಅದು ನನಗೆ ಗೊತ್ತು, ಅದಕ್ಕೆ ಹುಲ್ಲೆ ಹುಲಿಯಾಗಿ ಮೆಲ್ಲುವುದನ್ನು ಬಲ್ಲೆ ನಾನೊಲ್ಲೆ ಶ್ರೀ ಗುರುವೇ, ನೀನು ಕೃಪೆಯಾಗಿ ಕರುಣಿಸಿ ನನ್ನನ್ನು ಈ ಒಂದು ಸತ್ಪಥದ ಬಸವ ಪಥದ ಒಂದು ದಾರಿಯನ್ನು ನನಗೆ ಕರುಣಿಸು ಅಂತೇಳಿ ಮೈಲಾರ ಬಸವಲಿಂಗ ಶರಣರು ಇಲ್ಲಿ ಸದ್ಗುರುವನ್ನು ಬೇಡ್ಕೊಳ್ತಾ ಇದ್ದಾರೆ. ಮತ್ತೆ ನಾನು ಮುಂದಿನ ಒಂದು ತ್ರಿವಿಧಿಗಳನ್ನು ಆಯ್ದುಕೊಂಡು ಲೋಕಕ್ಕೆ ಸಂದೇಶವನ್ನು ನಾವು ಕೊಡೋಣ. ಅಲ್ಲಿಯವರೆಗೂ ಎಲ್ಲ ಬಸವವಾಹಿನಿಯ ವೀಕ್ಷಕರಿಗೆ ಶರಣು, ಶರಣಾರ್ಥಿಗಳು. ಬಸವಲಿಂಗಾಯ ನಮಃ.